ಕೇರಳದಿಂದ ಬೆಂಗಳೂರಿಗೆ ಆಗಮಿಸಿದ ಬಿಜೆಪಿಯ ಇಬ್ಬರು ಶಾಸಕರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಇಬ್ಬರು ಶಾಸಕರು ಹರಿಯಾಣದಿಂದ ಬೆಂಗಳೂರಿಗೆ ಬಿಜೆಪಿಯ ಇಬ್ಬರು ಶಾಸಕರು ಈಗಾಗಲೇ ಆಗಮಿಸಿದ್ದಾರೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಎಸ್ ರವಿ ಈಗಾಗಲೇ ಬಿಜೆಪಿಯ ಇಬ್ಬರು ಶಾಸಕರು ಕೂಡ ಹರಿಯಾಣದಿಂದ ವಾಪಸ್ ಆಗಿದ್ದಾರೆ ಬೆಂಗಳೂರಿನಲ್ಲಿ ಬಂದಿಳಿದಿದ್ದಾರೆ ಅನ್ನುವಂತದ್ದು ಸೋ ಏನಾದರೂ ರಿಯಾಕ್ಟ್ ಮಾಡಿದ್ರ ಹೇಗೆ ವೀಣಾ ಇವತ್ತು ಏನು ಹರಿಯಾಣದಿಂದ ಬೆಂಗಳೂರಿಗೆ ಇಬ್ಬರು ಶಾಸಕರು ಬಿಜೆಪಿ ಶಾಸಕರು ಬಂದಿರೋದು ಪ್ರಮುಖವಾಗಿ ಮುರುಗೇಶ್ ನರಾಣೆ ಮತ್ತೆ ಉಮೇಶ್ ಕತ್ತಿ ಇಬ್ಬರು ಕೂಡ 4 ಗಂಟೆಯ ವಿಮಾನದಲ್ಲಿ ಬೆಂಗಳೂರಿಗೆ ಬಂದ್ರು ಈ ಸಂದರ್ಭದಲ್ಲಿ ನಾವು ಅವರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರು ಆದ್ರೆ ಮಾಧ್ಯಮಗಳು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ನೀಡದೆ ಅವರೇ ನಡೆದ್ರು ವೀಣಾ ಇನ್ನೊಂದು ನಿನ್ನೆನೆ ಕೂಡ ಏನು ತಡರಾತ್ರಿ ಆಗಮಿಸಿದಂತ ಯಡಿಯೂರಪ್ಪ ಅವರು ಒಂದು ಮಾತು ಹೇಳಿದ್ರು ಇವತ್ತಿನಿಂದ ಎಲ್ಲಾ ಶಾಸಕರು ಕೂಡ ಒಬ್ಬೊಬ್ಬರಾಗಿ ಅವರ ಕ್ಷೇತ್ರಗಳಿಗೆ ಬರ್ತಾರೆ ಅಂತ ಹೇಳಿದ್ರು ಸೊ ಎಲ್ಲೋ ಒಂದ್ ಕಡೆ ಆಪರೇಷನ್ ಕಮಲ ಒಂದು ವಿಫಲವಾಗಿರೋದು ಈ ಒಂದು ಶಾಸಕರು ಬರ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ವೀಣಾ ಎಸ್ ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ ಒಟ್ಟಿನಲ್ಲಿ ಹರಿಯಾಣದಲ್ಲಿ ಇದ್ದಂತಹ ಬಿಜೆಪಿಯ ಶಾಸಕರುಗಳು ಕೂಡ ಈಗ ಒಬ್ಬೊಬ್ಬರಾಗಿ ವಾಪಸ್ ಬರೋ ಹಾಗೆ ಕಾಣಿಸ್ತಾ ಇದೆ ಇಬ್ಬರು ಶಾಸಕರು ಬೆಂಗಳೂರಿಗೆ ಆಗಮಿಸಿದ್ದಾರೆ ಕೆಂಪೇಗೌಡ ನಿಲ್ದಾಣಕ್ಕೆ ಬಂದಿಳಿದಂತಹ ಇಬ್ಬರು ಶಾಸಕರ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮುರುಗೇಶ್ ನಿರಾಣಿ ಹಾಗೆಯೇ ಉಮೇಶ್ ಕತ್ತಿ ಈ ಇಬ್ಬರು ಬಿಜೆಪಿಯ ಶಾಸಕರುಗಳು ಈಗಾಗಲೇ ಬೆಂಗಳೂರಿಗೆ ಬಂದಿದ್ದಾರೆ ಮಾಧ್ಯಮಗಳೊಂದಿಗೆ ಮಾತನಾಡೋದಕ್ಕೆ ಮಾತ್ರ ಈ ಶಾಸಕರು ಒಪ್ಪಲಿಲ್ಲ ನಿರಾಕರಿಸಿದ್ರು ಹಾಗಾಗಿ ಒಬ್ಬೊಬ್ಬರೇ ಈಗ ಬಿಜೆಪಿಯ ಶಾಸಕರುಗಳು ರಾಜ್ಯಕ್ಕೆ ವಾಪಸ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ